ಹಾಗೆ ನಮ್ಮ ಈ ಚಿತ್ರಕ್ಕೆ ಜೀವದಾನ ಮಾಡಿದಂಥ ಮತ್ತೊಬ್ಬರು ಅವರು ನಮ್ಮ ಪ್ರಿನ್ಸ್ ನಮ್ಮ ಧ್ರುವ ಸರ್ಜ ಅವರು. ಸೊ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ದೇಹ ಅಣ್ಣಂದು ಉಸಿರು ತಮ್ಮಂದು. ಸೊ ಇದು ಹೇಳೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ ನಾವು, ಅದು ವಾಸ್ತವವಾಗಿ ಕೂಡು ಬಂತು. ಭಾಳಷ್ಟು ಘಟನೆಗಳು ಹಿಂದೆ ನಡೆದಿದೆ ನಮ್ಮ ಚಿತ್ರರಂಗದಲ್ಲಿ. ಶಂಕರ್ನಾಗ್ ಅವ್ರಿಗೆ ಅನಂತ್ನಾಗ್ ಅವರು ಡಬ್ ಮಾಡಿದ್ದು, ಪುನೀತ್ ಸರ್ಗೆ ಶಿವರಾಜ್ ಕುಮಾರ್ ಸರ್ ಡಬ್ ಮಾಡಿದ್ದು, ಈಗ ನಮ್ಮ ಚಿರಂಜೀವಿ ಸರ್ಜಾ ಅವ್ರಿಗೆ ಧ್ರುವ ಸರ್ಜಾ ಅವರು ಡಬ್ ಮಾಡಿರೋದು. ಸರ್ ಪ್ಲೀಸ್ ಕೂತ್ಕೊಳ್ಳಿ ಮೇಡಮ್. ಸೊ ಇದನ್ನ ಹೆಗ್ಗಳಿಕೆಯಿಂದ ಹೇಳ್ಕೋಬೇಕು ಅಂತ ಹೇಳ್ತಿಲ್ಲ, ಆದರೆ ಇದರಲ್ಲಿ ಒಂದು ನೋವಿದೆ. ಇಂಥ ನೋವಿನ ಸಂಗತಿ ನಮ್ಮ ಚಿತ್ರದಲ್ಲಿ ನಡೆದಿರೋದು ನಮಗೂ ಬೇಸರ ಇದೆ, ಆದರೆ ಅದಕ್ಕೆಲ್ಲ ಸ್ಪಂದಿಸ್ತಾ ಆ ನೋವಲ್ಲೂ ಕೂಡ ಇಡೀ ಕುಟುಂಬ ನಮ್ಮ ಜೊತೆಗೆ ನಿಂತು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದು ಯಾವ ಕ್ಷಣದಲ್ಲೂ ನಾವು ಮರೆಯೋಕ್ಕಾಗಲ್ಲ. ಇಡೀ ಕುಟುಂಬ ಅಂತ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ, ರಾಯನ್ ಅವರ ಸಣ್ಣ ಮಗು ನೀವನ್ನೇನು ನೋಡಿದ್ರಿ ಅನ್ಸುತ್ತೆ, ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದು ಫಸ್ಟ್ ಟ್ರೈಲರು ರಾಯನ್ನೇ. ರಾಯನ್ನ ಕೂಡ ನಾನು ನನ್ನ ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ತೋರಿಸೋಕ್ಕೆ ಆಸೆ ಪಟ್ಟೆ. ಅದಕ್ಕೆ ಮೇಘನಾ ಮೇಡಮ್ ಕೂಡ ಸಹಕಾರ ಕೊಟ್ಟರು, ಬಹಳ ಖುಷಿಯಾಯಿತು. ಈ ಥರ ಬಹಳಷ್ಟು ವಿಶೇಷತೆಗಳು ಈ ಸಿನಿಮಾದಲ್ಲಿ ಆ್ಯಡ್ ಆಗಿದೆ. ಸೊ ನಾನು ಈಗ ಮೇಘನಾ ಮೇಡಮ್ ಅವರಿಂದ ನನ್ನ ಈ ಪತ್ರಿಕಾಗೋಷ್ಠಿನ ಶುರು ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ಓಕೆ ಸಾರಿ, ಇಲ್ಲಿ ನಾವು ಆ್ಯಂಕರ್ನ ಯಾರನ್ನೂ ಇಟ್ಕೊಳ್ಳಿಲ್ಲ. ಪಿ ಆರ್ ಓ ಸರ್ ಹೇಳ್ತೇನೆ ಇದ್ರು, ಪರವಾಗಿಲ್ಲ ಸರ್, ಈ ಫಂಕ್ಷನ್ ನಾವು ಕುಟುಂಬದವ್ರು ಸೇರ್ ಮಾಡ್ತಾ ಇರೋದ್ರಿಂದ ನಾವುಗಳೇ ಮಾತಾಡ್ತೀವಿ ಅಂತ ನಾನು ಅವ್ರಿಗೆ ಹೇಳಿದೆ. ಹಾಗಾಗಿ ನಮ್ಮ ನಿರ್ಮಾಪಕರು ಹಿಂದೆ ಹೋಗಿ ನಿಂತ್ಬಿಟ್ರು, ಬನ್ನಿ ಸರ್, ಅಲ್ಲ ಬನ್ನಿ ಬನ್ನಿ, ನೀವು ಬಂದು ಎಲ್ಲರನ್ನೂ ಇನ್ವೈಟ್ ಮಾಡಿ ಸರ್. ಸುಂದರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಹಾಗೆ ಶಂಕರ್ ಅಶ್ವಥ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ಚಿತ್ರದ ಕಲಾವಿದರಾದ ಗಣೇಶ್ ಸರ್ ತಾವು ಬನ್ನಿ ಸರ್. ನಮ್ಮ ಚಿತ್ರಕ್ಕೆ ಮತ್ತೊಬ್ಬರು ಬೆನ್ನೆಲುಬಾಗಿ ನಿಂತವರು ನಿರಂಜನ್ ಸರ್, ಸರ್ ಪ್ಲೀಸ್ ದಯವಿಟ್ಟು ಬನ್ನಿ ಸರ್. ಇಲ್ಲ ನೀವು ವೆಂಕಟೇಶ್ ಸರ್, ನೀವು ಸರ್ ಇಬ್ಬರು. ಹಾಗೆ ಸರ್ ಲಯೇಂದ್ರ ಸರ್ ತಾವು ಬರಬೇಕಾಗಿ ವಿನಂತಿ. ನೀವೆಲ್ಲ ನಮ್ಮ ಚಿತ್ರದ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ನೀವೆಲ್ಲ ನಮ್ಮ ಚಿತ್ರದ ಪಿಲ್ಲರ್ಸ್ ಸರ್. ಹಾಗೆ ನಾನು ಒಂದು ಪ್ರಥಮ್ ಅವರು ಬಹಳ ಖುಷಿಯಾಯಿತು ನಮ್ಮ ಈ ಚಿತ್ರಕ್ಕೆ ನೀವು ಬಂದಿರೋದು, ದಯವಿಟ್ಟು ತಾವು ವೇದಿಕೆನ ಅಲಂಕರಿಸಿ ಅಂತ ಕೇಳ್ಕೊತೀನಿ. ಬನ್ನಿ, ನಿಮ್ಗೆ ಮಾತ್ರ ನಾನು ಲಾಸ್ಟಲ್ಲೇ ಮೈಕ್ ಕೊಡಿಸೋದು. ಬನ್ನಿ ಬನ್ನಿ, ಅಗ್ರಿಮೆಂಟ್ ಹಾಕಿರೋದು. ಲಾಸ್ಟಲ್ಲೇ ಸರ್. ಸರ್ ನನಗೆ ಈ ಚಿತ್ರ ಇವತ್ತು ತೆರೆ ಕಾಣ್ತಾ ಇದೆ, ಇದಕ್ಕೆ ಒಂದಷ್ಟು ಪ್ರಮೋಷನ್ ಆಕ್ಟಿವಿಟೀಸ್ ಮಾಡಬೇಕು ಅಂದಾಗ ನನ್ನ ಸ್ನೇಹ ಬಳಗದಲ್ಲಿ ಒಂದಷ್ಟು ಜನ ಸಪೋರ್ಟ್ ಮಾಡಿದ್ರು. ನಾನು ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿ ಇದನ್ನು ಟ್ರೈಲರ್ ಲಾಂಚ್ ಮಾಡಿಸ್ಬೇಕು ಅಂದ್ಕೊಂಡಾಗ ನನ್ನ ಸ್ನೇಹಿತರಾದಂಥ ಶ್ಯಾಮ್ ಶಿವಮೊಗ್ಗ ಮತ್ತು ಗುರುಚರಣ್ಣು, ಆಮೇಲೆ ಅವ್ರ ಜೊತೆಗೆ ಸುಪ್ರೀತ್ ಮತ್ತು ಅವ್ರ ತಂದೆಯವರಾದಂಥ ತ್ಯಾಗರಾಜ್ ಅವರು, ಸಾರಿ ನಿಮ್ಮ ಹೆಸರು ಪೂರ್ತಿಯಾಗಿ ಮರ್ತೆ ಸರ್ ನಾನು, ಸತ್ಯಕುಮಾರ್ ಅವರು, ಸಾರಿ ಸರ್ ಸಾರಿ. ಸೊ ಸತ್ಯಕುಮಾರ್ ಅವರು ಇವರು ನನಗೆ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿಸಿ ನಮ್ಮ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ರು. ತುಂಬ ಧನ್ಯವಾದಗಳು ಸರ್ ನಿಮಗೆ, ನೀವೆಷ್ಟು ಶ್ರಮ ಪಟ್ಟರೆ ನನಗೆ ಗೊತ್ತಿದೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ. ಹಾಗೆ ನನಗೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿಸಿ ಅವ್ರನ್ನ ಒಂದು ಬೈಟ್ಸ್ ತೊಗೊಳ್ಳೋದಕ್ಕೆ ಸಹಾಯ ಮಾಡಿಕೊಟ್ಟವರು ನಮ್ಮ ಮಿರಾಕಲ್ ಮಂಜು ಅವರು. ಸೊ ನಿಜವಾಗ್ಲೂ ಮಿರಾಕಲ್ ಸರ್, ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ನೀವು ಬಂದು ನಮ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಭಾಳ ಖುಷಿಯಾಯಿತು. ಸೊ ಹೀಗೆ ಬಹಳಷ್ಟು ಜನ ಸ್ನೇಹಿತರು ನನ್ನ ಜೊತೆ ಕೆಲಸ ಮಾಡಿದರು, ಜೊತೆಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈಗ ನನ್ನ ಮೊದಲ ಮೈಕ್ ಶಿಫ್ಟ್ ಮೇಘನಾ ಮೇಡಮ್ ಸರ್. ಸುಂದರ್ ಸರ್ ಮಾತಾಡ್ಬಿಟ್ರೆ ಆಮೇಲೆ ಮೇಘನಾ ಮೇಡಮ್ಗೆ ಚಾನ್ಸೇ ಸಿಗಲ್ಲ ಸರ್. ಅವ್ರು ಲಾಸ್ಟ್ ಟೈಮೇ ಕಂಪ್ಲೇಂಟ್ ಕೊಟ್ಟಿದ್ರು ನನಗೆ, ಅಪ್ಪ ಮಾತಾಡ್ಬಿಟ್ರೆ ನಾವು ಯಾರಿಗೂ ಮಾತಾಡೋಕ್ಕೆ ಏನು ಸಿಗಲ್ಲ. ಹಾಗಾಗಿ ನಾನು ಫಾಸ್ಟು ಎಲ್ರಿಗೂ ನಮಸ್ಕಾರ.
ನಾನು ಮೊದಲನೇದಾಗಿ ರಾಜಮಾರ್ತಾಂಡ ಸಿನಿಮಾ ತಂಡಕ್ಕೆ ನನ್ನ ವಿಶಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಚಿರು ಈ ಸಿನಿಮಾಲಿ ಮಾಡಿರೋದ್ರಿಂದ ಅದ್ರ ಬಗ್ಗೆ ಒಂದು ಒಲವಿದೆ. ಯಾಕಂದರೆ ಹೀ ಈಸ್ ಫ್ಯಾಮಿಲಿ. ಬಟ್ ರಾಮನಾರಾಯಣ್ ಸರ್ ಆಗಿರ್ಬೋದು, ನಮ್ಮ ಶಿವು ಸರ್ ಆಗಿರ್ಬೋದು, ಅವರು ಸತತವಾಗಿ 2017 ಇವತ್ತಿನ ತನಕ ಈ ಚಿತ್ರದ ಮೇಲೆ ಅದು ಎಷ್ಟು ಅಭಿಮಾನ ಇಟ್ಟಿದ್ದಾರೆ, ಚಿರು ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂದರೆ ಏನೇ ಆಗಲಿ ಒಂದು ದೊಡ್ಡ ಮಟ್ಟಕ್ಕೆ ಈ ಸಿನಿಮಾನ ನಾನು ರಿಲೀಸ್ ಮಾಡಬೇಕು ಅಂತಲೇ ಇದ್ದರು. ಅದೇ ರೀತಿ ಮಾಡ್ತಿದ್ದಾರೆ ಕೂಡ. ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಈ ಸಿನಿಮಾ ಜನ ನೋಡಲೇಬೇಕು, ನಮ್ಮ ಚಿರುಗೋಸ್ಕರ ನೋಡಲೇಬೇಕು ಅಂತ ಅವರು ಒಂದು ಒಳ್ಳೆ ಹಟ್ಟದಲ್ಲಿದ್ದರು. ಇವತ್ತು ಅದು ಸಾರ್ಥಕ ಆಗಿದೆ ಅಂತ ಅನಿಸುತ್ತೆ. ಹಾಗೆ ನಮಗೆ ಇದನ್ನ ಕೊನೆಯ ಚಿತ್ರ ಅಂತ ನಾವ್ಯಾರು ಫ್ಯಾಮಿಲಿಯಲ್ಲಿ ಭಾವಿಸ್ತಿಲ್ಲ. ಅವರ ಮೊದಲನೇ ಚಿತ್ರ ಅಂತಾನೇ ನಾವು ಇದನ್ನ ಭಾವಿಸ್ತಿರೋದು. ಇನ್ ಮುಂದೆ ಇದನ್ನೇ ಅವರ ಡೆಬ್ಯೂ ಸಿನಿಮಾ ಅನ್ಕೊಂಡೆ ನಾವು ಇದನ್ನ ನೋಡೋಣ. ಯಾಕಂದ್ರೆ ಇಟ್ ಇಸ್ ಅ ನ್ಯೂ ಬಿಗಿನಿಂಗ್, ಆ ರೀತಿನೇ ಇರಲಿ ಅಂತಾನೆ ನಾವು ಭಾವಿಸ್ತೀವಿ. ಸಿನಿಮಾ ತಂಡಕ್ಕೆ ಎಲ್ರಿಗೂ ಒಳ್ಳೇದಾಗಲಿ, ಸಿನಿಮಾಲಿ ಆ್ಯಕ್ಟ್ ಮಾಡಿರೋರಿಗೆ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಇದು ಚಿರು ಅವರ ಕನಸಿನ ಸಿನಿಮಾ ಆಗಿತ್ತು. ಕನಸು ಅಂದರೆ ಅವ್ರಿಗೆ ತುಂಬ ಏನೋ ಒಂದು ಈ ಸಿನಿಮಾ ಬಗ್ಗೆ ಒಂದು ಏನಂತಾರೆ ಒಂದು ಪಾಸಿಟಿವ್ ವೈಬ್ ಇತ್ತು. ಯಾವಾಗಲೂ ಶೂಟಿಂಗ್ ಮುಗಿಸಿ ಮನೆಗೆ ಬಂದಾಗ ಹೇಳೋರು ಇವತ್ತು ಈ ರೀತಿ ಡೈಲಾಗ್ ಇತ್ತು, ಆ ರೀತಿ ಡೈಲಾಗ್ ಇತ್ತು ಅಂತ. ಯೂಶುವಲ್ ನಾವು ಸಿನಿಮಾಲಿ ಮಾತಾಡೋ ರೀತಿ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ಯಾವ ಸಿನಿಮಾಗೂ ಇಷ್ಟೊಂದು ಡೈಲಾಗ್ಸ್ ಎಲ್ಲ ಪ್ರಿಪೇರ್ ಆಗಿ ಶೂಟಿಂಗ್ ಹೋಗ್ತಿದ್ದಿದ್ದು ನಾನು ನೋಡಿರಲಿಲ್ಲ. ಮನೆಯಲ್ಲಿ ಡೈಲಾಗ್ನೆಲ್ಲ ಪ್ರಿಪೇರ್ ಮಾಡಿ ಶೂಟಿಂಗ್ ಹೋಗ್ತಿದ್ದಿದ್ದು ಧ್ರುವ ಒಬ್ಬನೇ. ಯಾಕಂದರೆ ಅದನ್ನು ಕೂತು ಬರೆದು ಅದನ್ನು ಕಲಿತು ಎಲ್ಲ ಮಾಡೋನು. ಬಟ್ ಚಿರು ನನ್ನ ಫಸ್ಟ್ ಟೈಮ್ ಈ ರೀತಿ ಒಂದು ಕಮಿಟ್ಮೆಂಟ್ ನೋಡಿದ್ದಿದ್ದು ರಾಜಮಾರ್ತಾಂಡಗೆ. ಸೊ ಅವರು ಬಹಳ ಇಷ್ಟದಿಂದ ತುಂಬ ಪ್ರೀತಿಯಿಂದ ತುಂಬ ಶ್ರದ್ಧೆಯಿಂದ ಮಾಡಿದಂಥ ಸಿನಿಮಾ ರಾಜಮಾರ್ತಾಂಡ. ನಿಮ್ಗೆ ಎಲ್ಲರ ಬೆಂಬಲ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಕೊಡ್ತೀನಿ ಸರ್. ಅಂಕಲ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಹಾಗಾಗಿ ಅವ್ರಿಗೆ ಸ್ವಲ್ಪ ಟೈಮ್ ತೊಗೊಂಡು ಕೊಡ್ತೀನಿ ಸರ್. ಹಾಂ ಸರ್, ನಮ್ಮ ಚಿತ್ರದಲ್ಲಿ ಕಲಾವಿದರಾಗಿ ಆಮೇಲೆ ಅವರು ಭಾಳ ಸರ್ ಹೇಳ್ತಿದ್ರು ಶಂಕರ್ ಅಶ್ವಥ್ ಸರು, ನಾನು ಕ್ಯಾಬ್ ಓಡಿಸ್ತಾ ಇದ್ದೀನಿ, ನನಗೆ ಅವ್ರು ಫೋನ್ ಮಾಡಿದಾಗ ಫಸ್ಟ್ ಟೈಮ್ ಅವರು ನಾನು ಕ್ಯಾಬ್ ಓಡಿಸ್ತಾ ಇದ್ದೀನಿ ಆಮೇಲೆ ಮಾಡಿ ಅಂದಿದ್ರು. ನಾನು ಯಾರು ರಾಂಗ್ ನಂಬರ್ ಹೋಗಿತ್ತ ಅಂದ್ಕೊಂಡಿದ್ದೆ ಫಸ್ಟ್. ಆಮೇಲೆ ಸರ್ ಕ್ಯಾಬ್ ಓಡಿಸೋ ವಿಷಯ ನಮಗೆ ಗೊತ್ತಾಯಿತು. ಒಂದು ಕಡೆ ದುಃಖ ಅನ್ನಿಸ್ತು, ಆದರೆ ಅವರು ಶ್ರಮಜೀವಿ ಅಂತ ಕೇಳ್ಬಿಟ್ಟು ಭಾಳ ಖುಷಿನೂ ಆಯಿತು. ಸೊ ಅವ್ರ ಜೊತೆ ಕೆಲಸ ಮಾಡೋವಂಥ ಸೌಭಾಗ್ಯ ಈ ಚಿತ್ರದಲ್ಲಿ ನಂಗೆ ಸಿಕ್ತು. ಅವರು ನಮ್ಮ ಚಿತ್ರದ ಬಗ್ಗೆ ಎರಡು ಮಾತಾಡಲಿ ಅಂತ ನಾನು ಬಯಸ್ತಾ ಇದ್ದೀನಿ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ವೇದಿಕೆ ಮೇಲೆ ಇರುವಂತಹ ಗಣ್ಯ ವ್ಯಕ್ತಿಗಳು ಹೇಳಿದಂತ ಹಾಗೆ ಈ ಚಿತ್ರ ಸುಮಾರು 5-6 ವರ್ಷಗಳಿಂದನೂ ಬಹಳ ಕಷ್ಟಪಟ್ಟು ನಿರ್ಮಾಣ ಆಗಿದೆ. ಬಹಳಷ್ಟು ಎಡರು ತೊಡರುಗಳು ಬಂದಿದೆ, ಬಹಳಷ್ಟು ನೋವುಗಳನ್ನ ಕಂಡಿದೆ. ಇವನ್ನೆಲ್ಲ ಮೆಟ್ಟಿ ಇವತ್ತಿನ ದಿವಸ ಇದು ರಜತ ಪರದೆ ಮೇಲೆ ರಾರಾಜಿಸಬೇಕು ಅಂತ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ನಂದು ಒಂದು ಚಿರು ಕಾಣಿಕೆ ಅಂತ ಹೇಳಬಾರ್ದು, ಚಿರು ಕೊಡುಗೆ ಅಂತ ಹೇಳಬಾರ್ದು. ಯಾಕೆ ಅಂತಂದರೆ ಇಲ್ಲಿ ಚಿರು ಅನ್ನೋದು ಒಂದು ಅಭೂತಪೂರ್ವವಾದಂಥ ಒಂದು ಶಬ್ದ ಆಗಿದೆ. ಯಾಕೆ ಅಂದರೆ ಚಿರಂಜೀವಿ ಸರ್ಜಾ ಅವರು ಈ ಚಿತ್ರದ ಮೂಲಕ ಎಲ್ಲರ ಮನಸ್ಸಲ್ಲೂ ಎಲ್ಲರ ಮನದಲ್ಲೂ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಪಾತ್ರದ ಬಗ್ಗೆ ಚಿರಾಯುವಾಗಿರಲಿ ಚಿರಂಜೀವಿಯಾಗೇ ಇರಲಿ ಅಂತ ನಾನು ಆಶಿಸ್ತಾ ಈ ಚಿತ್ರಕ್ಕೆ ಒಳ್ಳೆಯದನ್ನು ಯಶಸ್ಸನ್ನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಬ್ಬರು ಕಲಾವಿದರಾದಂಥ ಗಣೇಶ್ ಅವರು ನಮ್ಮ ಚಿತ್ರದಲ್ಲಿ ಒಂದು ಬಹುಮುಖ್ಯ ಪಾತ್ರ ಮಾಡಿದ್ದಾರೆ, ಅವರು ಈ ಚಿತ್ರದ ಕುರಿತು ಎರಡು ಮಾತಾಡಲಿ ಅಂತ ಕೇಳ್ಬೋದು. ಎಲ್ರಿಗೂ ನಮಸ್ಕಾರ. ರಾಜಮಾರ್ತಾಂಡ ಮೈಸೂರಲ್ಲಿ ನನ್ನ ಪೋರ್ಷನ್ ಬಂದಿದ್ದು,
ಸೊ ಶೂಟಿಂಗ್ ಟೈಮಲ್ಲಿ ಚಿರಂಜೀವಿಯವರು ಎಷ್ಟು ಲವಲವಿಕೆಯಿಂದ ಇರ್ತಾಯಿದ್ರು, ಎಷ್ಟು ಹಂಬಲ್ ಆಗಿರ್ತಾಯಿದ್ರು ಅಂದರೆ ಒಂದು ಸನ್ನಿವೇಶದಲ್ಲಿ ನನಗೆ ಸಿನಿಮಾ ಸನ್ನಿವೇಶದಲ್ಲಿ ಮೂಗನ್ನು ಬ್ಲ್ಯಾಸ್ಟ್ ಮಾಡಿರ್ತಾರೆ. ಸೊ ಅದನ್ನು ನೋಡಿ ಅವರು ಬಹಳ ಒಂದು 5 ನಿಮಿಷ ಅವರ ಕಣ್ಣಲ್ಲಿ ನೀರು ಬರೋ ಥರ ಆಯಿತು ಅವರಿಗೆ. ಹಣ ಏನಾದ್ರು ತೊಂದರೆ ಆಯ್ತಾ ಏನು ಆಯ್ತಾ ಅಷ್ಟು ಹಂಬಲಾಗಿ ಕೇಳ್ತಾಯಿದ್ರು. ಬಟ್ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ನಿಜವಾಗ್ಲು ಕಣ್ಣಲ್ಲಿ ಹೇಳಿ ತುಂಬಂತು ನನಗೆ. ಅಂಥ ಒಬ್ಬ ಅದ್ಭುತ ನಟ, ಅದ್ಭುತ ಮನಸ್ಸಿನ ಚಿರಂಜೀವಿ ಇವತ್ತು ನಮ್ಮ ಜೊತೆ ಇಲ್ಲ ಅಂದರೆ ನಂಬಕ್ಕೆ ಸಾಧ್ಯ ಇಲ್ಲ. ಇಡೀ ಕನ್ನಡಿಗರು ನಿಜವಾಗ್ಲೂ ಕನ್ನಡದ ಮೇಲೆ ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇದ್ದರೆ ರಾಜಮಾರ್ತಾಂಡವನ್ನು ಗೆಲ್ಲಿಸಿ ಚಿರಂಜೀವಿ ಸರ್ಜಾ ಹೆಸರನ್ನ ಚಿರಂಜೀವಿಯಾಗಿ ಮಾಡಬೇಕು ಅಂದರೆ ಈ ಸಿನಿಮಾ ಗೆಲ್ಲಬೇಕು. ಅದಕ್ಕೆ ಇಡೀ ನಮ್ಮ ಕನ್ನಡಿಗರ ಆಶೀರ್ವಾದ ಬೇಕು ಅಂತ ನಿಮ್ಮಲ್ಲಿ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತೀನಿ. ಜೊತೆಗೆ ರಾಮನಾರಾಯಣ್ ಅವ್ರಿಗೆ ನಾನು ಹೆಚ್ಚಿಗೆ ನಿರ್ದೇಶಕರು ಜಾಸ್ತಿ ಕೇಳೋಕ್ಕೆ ಹೋಗಲ್ಲ, ಬಟ್ ರಾಮನಾರಾಯಣ್ ಅವ್ರಿಗೆ ನಾನು ಅಧಿಕಾರವತ ಕೇಳ್ತೀನಿ ಅವರು ಸಿನಿಮಾ ಮಾಡುವಾಗ ನನಗೊಂದು ಪಾತ್ರ ಕೊಡಬೇಕು ಅಂತ. ಕಾರಣ ಇಷ್ಟೇ, ಅವರು ಬರೀ ರೈಟರ್ ಆಗಿದ್ದಂಗೆನೂ ಪರಿಚಯ. ಗಾಂಧಿನಗರದ ಇಬ್ಬರು ಬೈಕಲ್ಲಿ ಜೊತೇಲಿ ಬರ್ತಾ ಇದ್ವಿ, ಜೊತೇಲಿ ಹೋಗ್ತಾ ಇದ್ವಿ. ಆ ಒಂದು ಅಧಿಕಾರದಿಂದ ಅವರಲ್ಲಿ ಪಾತ್ರವನ್ನು ಕೇಳ್ತಾ ಇದ್ದೆ. ಸೊ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಭಗವಂತನಲ್ಲಿ, ತಾಯಿ ಭುವನೇಶ್ವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ಶಿವಕುಮಾರ್ ಅವರು ಕೂಡ ಬಹಳ ಶ್ರಮಜೀವಿ, ಅವ್ರಿಗೂ ಕೂಡ ಭಗವಂತ ಯಶಸ್ಸನ್ನು ಕೊಡಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ಚಿರಂಜೀವರಿಲ್ಲ ಅನ್ನೋ ದುಃಖದಲ್ಲಿ ಕೂಡ ಈ ಚಿತ್ರ ಯಶಸ್ವಿ ಆಗಬೇಕಾದ್ರೆ ನಾವೆಲ್ಲರೂ ನೋಡಬೇಕು, ಎಲ್ಲರೂ ನೋಡೋಣ. ದಯವಿಟ್ಟು ಎಲ್ಲರೂ ಕನ್ನಡಿಗರು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಈ ಪಿಕ್ಚರನ್ನು ಗೆಲ್ಲಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಹೇಳಿದ ಮಾತು ಬಹಳ ಅಕ್ಷರ ಸಹ ನಿಜ ಸರ್. ನೀವು ಹೇಳ್ತಿದ್ರೆ ನನಗೊಂದು ಸಣ್ಣ ಕತೆ ನೆನಪಾಗ್ತಿದೆ. ಆ್ಯಕ್ಚುಲಿ ಚಿರಂಜೀವಿ ಆದಂಥ ಹನುಮಂತ ಶ್ರೀರಾಮನಿಗೋಸ್ಕರ ಕಾಯ್ತಿರ್ತಾನೆ ಅಂತ ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ. ಆದರೆ ನಿಜ ಜೀವನದಲ್ಲಿ ಒಬ್ಬ ರಾಮ್ ಅಂತ ನಾನು ಹೆಸರಿಟ್ಕೊಂಡಿದ್ದೀನಿ, ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದಾರೆ. ಈ ಒಬ್ಬ ರಾಮ್ ನಿಜವಾಗ್ಲೂ ಒಬ್ಬ ಚಿರಂಜೀವಿಗೋಸ್ಕರ ಕಾಯ್ತಾ ಇದ್ದೀನಿ, ಯಾವಾಗ ಬಿಡುಗಡೆಯಾಗಿ ಬರ್ತಾನೆ ಅಂತ. ಯಾವತ್ತು ನಮ್ಮ ಪುರಾಣ ಈ ಇತಿಹಾಸಗಳು ಏನಿರ್ತವೆ ಅದು ನಿಜ ಜೀವನದಲ್ಲಿ ನಮಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ. ಸೊ ನನ್ನ ಜೀವನದಲ್ಲಿ ಈ ರೀತಿ ಕನೆಕ್ಟ್ ಆಗಿರೋದು ಒಂದು ರೀತಿ ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ. ಸೊ ಹಾಗೆ ನನಗೆ, ನಾನೊಬ್ಬ ಸಾಹಿತಿಯಾಗಿ ಇಂಡಸ್ಟ್ರಿಗೆ ಬಂದಾಗ ನಿಜ ಹೇಳಬೇಕಂದ್ರೆ ಬೆರಳಿಡಿದು ನಡೆಸಿದಂಥ ಒಬ್ಬ ವ್ಯಕ್ತಿ ನನಗೆ ಲಯೇಂದ್ರ ಸರ್. ಬನ್ನಿ ರಾಮನಾರಾಯಣ್, ನಾನು ಈ ಮ್ಯೂಸಿಕ್ ಡೈರೆಕ್ಟರ್ನ ಪರಿಚಯ ಮಾಡಿಸ್ತೀನಿ, ಸಾಧು ಅವ್ರನ್ನ ಪರಿಚಯ ಮಾಡಿಸ್ತೀನಿ, ನಿಮಗೆ ಈ ಥರ ಒಂದು ಹಾಡಿದೆ ಬರೀರಿ ನೀವು ಅಂತೇಳಿ ಭಾಳಷ್ಟು ಸಾರಿ ನನಗೆ ಬೆನ್ನತಟ್ಟಿ ಅವಕಾಶಗಳನ್ನ ಕೊಡಿಸಿ ನನ್ನ ಈ ಕೆರಿಯರ್ಗೆ ಸಪೋರ್ಟಿವ್ ಆಗಿ ನಿಂತಹ ವ್ಯಕ್ತಿ. ಅವರು ಈ ಚಿತ್ರದಲ್ಲಿ ಒಂದು ಅದ್ಭುತವಾದಂಥ ಪಾತ್ರ ಮಾಡಿದ್ದಾರೆ. ತಾವು ಚಿರುವರ ಜೊತೆ ಕಳೆದಂಥ ಕ್ಷಣಗಳು ಮತ್ತು ನಿಮ್ಮ ಪಾತ್ರ ಒಂದೆರಡು ಮಾತು. ಒಂದು ಮೂರು ಮುಖದ ಪಾತ್ರ ಇದರಲ್ಲಿ, ಅಂದರೆ ಕಾಸ್ಟ್ಯೂಮ್ ಮೂರು ಥರ ಚೇಂಜ್ ಆಗುತ್ತೆ. ಒಂದ್ಸರಿ ಫಸ್ಟ್ ಡೇ ಚಿರಂಜೀವಿ ಸರ್ ಅಲ್ಲಿ ಕೂತಿದ್ರು, ರಾಮನಾರಾಯಣ್ ಸರ್ ಹೇಳಿದ್ರು, ಹೋಗಿ ಸರ್ ನಮ್ಮ ಕಾಸ್ಟ್ಯೂಮ್ ರೆಡಿ ಇದೆ ಎಲ್ಲ. ಅಲ್ಲಿ ಹೋದ್ರೆ ಕಪ್ಪದ ಮಣ್ಣೆಲ್ಲ ತಗೊಂಡ್ಬಂದು ತಲೆ ಮೇಲೆ ಹಾಕ್ಬಿಟ್ರು, ಇಲ್ಲೆಲ್ಲ ಅರ್ಧ ಹಾಕ್ಬಿಟ್ರು. ಆ ಭಿಕ್ಷಕನ ಲೀಡರ್ ಪಾತ್ರ ಫಸ್ಟೇ ನಾನು ಕಾಣಲ್ಲ, ಇದು ಬೇರೆ ಹಾಕ್ಬಿಟ್ರ ಸರಿ ಹೋಗಿ ನಿಂತಿದ್ದ ತಕ್ಷಣ ನಾನೇನು